ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಕಡಲೆಕಾಳಿನ ಒಂದು ಡಿಫ್ರೆಂಟ್ ಆದ ಒಂದು ಗ್ರೇವಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಆ್ಯಂಡ್ ನೀವು ಸಾಧಾರಣ ಮಾಡೋದಕ್ಕಿಂತಲೂ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಕಡಲೆಕಾಳು ಕುರ್ಮ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಇನ್ನೂ ಯಾರನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಸೈಡಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೈಡಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹೊಸ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ನಾನು ಒಂದು ಬೌಲ್ನಷ್ಟು ಕಡಲೆಕಾಳು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ. ಸೊ ನಾನು ಸಂಜೆ ಮಾಡ್ತಾಯಿದ್ದೀನಿ. ಒಂದು ಮೂರಿಂದ ನಾಲ್ಕು ತುಂಡು ಚಕ್ಕೆ ಮತ್ತು ಲವಂಗ ಒಂದು 4-5 ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ದೊಡ್ಡ ಗಾತ್ರದಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಪಲಾವ್ ಎಲೆ. ನೀವು ನೀರುಳ್ಳಿ ಪ್ಯೂರಿ ಕೂಡ ಮಾಡ್ಕೋಬಹುದು. ನಾನಿವಾಗ ಒಂದು ಎರಡು ಟೊಮೆಟೊ, ಹುಳಿ ಇಲ್ಲದ ಟೊಮೆಟೊ ತೊಗೊಳ್ಳಿ, ಎರಡು ತೊಗೊಂಡಿದ್ದೀನಿ. ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ನೀವು ಪ್ಯೂರಿ ಮಾಡಿದ್ರೂ ಹಾಕೋಬಹುದು, ಅಥವಾ ಈ ಥರ ಸಣ್ಣದಾಗಿ ಕುಯ್ದು, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕುಯ್ಯಿರಿ. ಮತ್ತು ಒಂದು ಸ್ಪೂನಷ್ಟು ನಾನು ಚಾಪುಡಿ ತೊಗೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಂಡು, ಒಂದು ಸಣ್ಣದು ಪಲಾವ್ ಎಲೆ, ಸಣ್ಣದು ಮೂರು ಚಕ್ಕೆ ತೊಗೊಂಡಿದ್ದೀನಿ, 4-5 ಲವಂಗ ತೊಗೊಂಡಿದ್ದೀನಿ. ಇವಾಗ ನಾನು ಪೌಡ್ರ್ಗಳೆಲ್ಲ ತೊಗೊತಾ ಇದ್ದೀನಿ. ಇವಾಗ ಪಾವ್ ಭಾಜಿ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೋಬಹುದು. ನಾನಿವಾಗ ಒಂದು ಕುಕ್ಕರ್ಗೆ ಕಡಲೆಕಾಳನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 8 ವಿಸಿಲ್ ಸಾಕು. ಇವಾಗ ನಾನು ಇದಕ್ಕೆ ಏನು ಕಾಟನ್ ಬಟ್ಟೆ ಎಲ್ಲ ತೊಗೊಂಡಿರ್ತೀನಲ್ವ, ಅದಕ್ಕೆ ಚಹಾ ಪುಡಿ ಹಾಕಿ ಒಂದೆರಡು ಗಂಟನ್ನ ಚೆನ್ನಾಗಿ ಕಟ್ಟಿ ಅದು, ಯಾಕಂದರೆ ಚಹಾ ಪುಡಿ ಹೊರಗೆ ಹೋಗಬಾರ್ದು, ಬರೀ ಫ್ಲೇವರ್ ಮಾತ್ರ. ಟೈಟಾಗಿ ಕಟ್ಟಬೇಕು, ಯಾಕಂದರೆ ಚಾಪುಡಿ ಲೀಕ್ ಆದರೆ ಮತ್ತೆ ನಾವು ನೀರನ್ನ ಸೋಸ್ಕೊಂಡು ಹಾಕೋಬೇಕಾಗುತ್ತೆ. ಅದು ನೀರು ಕೂಡ ನಮಗೆ ತುಂಬ ಉಪಯೋಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ನೀರು ಮಾತ್ರ ವೇಸ್ಟ್ ಮಾಡಬಾರ್ದು, ಹಾಗಾಗಿ ನೀವು ಟೈಟಾಗಿ ಕಟ್ಕೊಳ್ಳಿ. ಏನಾದರೂ ನೀವು ಚಾಪುಡಿ ಬಿದ್ದಿದ್ದರೆ ನೀವು ಅದನ್ನು ಚಾ ಸೋಸೋದಿರುತ್ತಲ್ವ, ಅದರಿಂದ ನೀವು ಸೋಸ್ಕೋಬಹುದು. ಇವಾಗ ನಾನು ಇದು ಕಡಲೆಕಾಳು ಬೇಯಿಸ್ಕೊಳೋಕ್ಕಿಂತ ಮುಂಚೆನೇ ಚಾಪುಡಿದು ಏನು ಇದು ಇರುತ್ತಲ್ವ, ಚಾಪುಡಿ ಗಂಟು ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಒಂದು 8-10 ವಿಸಿಲ್ ಅಂತೂ ಒಡಿಸ್ಕೋಬೇಕು. ಇವಾಗ ಒಂದು ಪ್ಯಾನ್ ಕಾದಿದೆ, ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ, ಸ್ವಲ್ಪ ನಾನು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ಮಾತ್ರ ಯಾವ ಎಣ್ಣೆ, ಕಡಲೆಕಾಯಿ ಎಣ್ಣೆ ಇರುತ್ತಾ ಅಥವಾ ಸೂರ್ಯಕಾಂತಿ ಎಣ್ಣೆ ಇರುತ್ತೆ, ಯಾವ ಎಣ್ಣೆ ಬೇಕಾದರೂ ತೊಗೋಬೋದು. ಇಲ್ಲಿ ಮತ್ತು ಇವಾಗ ನಾನು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಏನು ನಾವು ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದಲ್ಲ, ಸೊ ಅದನ್ನು ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು. ಇವಾಗ ನಾನು ನೀರುಳ್ಳಿ ಸ್ವಲ್ಪ ಕಡಿಯೋದಕ್ಕೆ ಇದ್ದರೆ ಚೆನ್ನಾಗಿ ಅಂತೇಳ್ಬಿಟ್ಟು ನಾನು ಇವಾಗ ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ, ಆ ನೀರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಅಷ್ಟಕ್ಕೆ ನಾನು ಇವಾಗ ಉಪ್ಪು ಹಾಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಫ್ರೈ ಆಗಿದೆ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅಷ್ಟು ಬೇಕಾ ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅಷ್ಟಕ್ಕೆ ಸಾಕಾಗುತ್ತೆ, ಕರೆಕ್ಟಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು. ಇವಾಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಏನದು ಫ್ರೈ ಆದಮೇಲೆ ಅವಾಗ ನೀವು ನೋಡ್ತಾ ಇರ್ಬೋದು ನೀರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಆವಾಗ ನೀವು ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇದು ಹೆಂಗಾಗಬೇಕಂದ್ರೆ ಇದು ಒಳಗೆ ನಾವು ಎಣ್ಣೆ ಒಗ್ಗರಣೆಗೆಲ್ಲ ಎಣ್ಣೆ ಹಾಕಿರ್ತೀವಲ್ವ, ಸೊ ಅದೆಲ್ಲ ಹೊರಗಡೆ ಬರಬೇಕು. ಇದು ಹೊರಗಡೆ ಇವಾಗ ನೋಡ್ತಾ ಇರ್ಬೋದು ನೀವು ಹೊರಗಡೆ ಬರ್ತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದು ನೀವೇನು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ದೇ ಅಥವಾ ಎಣ್ಣೆ ಹೊರಗಡೆ ಬರ್ದೇ ನೀವೇನು ಎಕ್ಸ್ಟ್ರಾ ಏನಾದರೂ ಸ್ಪೈಸಸ್ ಏನಾದರೂ ಹಾಕ್ತೀರೋ ಅವಾಗ ನೀವು ಪಲ್ಯ ಏನಾದರೂ ಈ ಗ್ರೇವಿ ತಿನ್ನಬೇಕಾದ್ರೆ ಹಸಿ ಹಸಿ ವಾಸನೆ ಬರುತ್ತೆ. ಸೊ ಎಲ್ಲದೂ ಚೆನ್ನಾಗಿ ಕುಕ್ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇದೆಲ್ಲ ಬೆಂದಿದೆ, ಈಗ ನಾವು ಏನು ಪ್ಯೂರಿ ಮಾಡಿ ಇಟ್ಕೊಂಡ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಸ್ವಲ್ಪ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ.
ಇದಕ್ಕೆ ಇವಾಗ ಸ್ಪೈಸಸ್ ಅಂದರೆ ಪೌಡ್ರುಗಳೆಲ್ಲ ಹಾಕ್ಕೋಬೇಕು. ಇವಾಗ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ನನಗೆ ಇಷ್ಟು ಖಾರ ಸಾಕು. ನಿಮಗೇನಾದರೂ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬಹುದು. ಮತ್ತು ಇನ್ನು ಎಲ್ಲ ಮಸಾಲೆಗಳನ್ನು ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಎಲ್ಲ ಸ್ವಸ್ವಲ್ಪ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ. ಯಾವುದಾದ್ರೂ ಒಂದು ಮಸಾಲೆ ಜಾಸ್ತಿ ಆದ್ರೂ ಅದೇ ಮಸಾಲೆ ವಾಸನೆನೇ ಬರುತ್ತೆ, ಇದ್ದ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಎಲ್ಲ ಸ್ವಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನಾನು ಪಾವ್ ಬಜ್ಜಿ, ನಾನು ಇವಾಗ ಪಾವ್ ಬಜ್ಜಿ ಮಸಾಲ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ, ಯಾಕಂದರೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿ ಕೂಡ. ಹಾಗೆಯೇ ಅದರ ಮಸಾಲೆ ಕೂಡ ನಾನು ಹಾಕ್ಕೊತ ಇದ್ದೀನಿ. ನಾನು ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಪೌಡ್ರೆಲ್ಲ ಹಾಕ್ಕೊಂಡಾದಿಮೇಲೆ ಇವಾಗ ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಅದೆಲ್ಲ ಮಸಾಲೆಗಳು ಒಂದಕ್ಕೊಂದು ಬೆರ್ತೋಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಮೇನ್ ಪಾಯಿಂಟ್ ಹೈ ಫ್ಲೇಮಲ್ಲೇ ಮಾಡಬೇಕು, ಇದ್ರ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಅರೋಮಾ ಎಲ್ಲ. ನನಗಂತೂ ಇವಾಗ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅದು ಟೇಸ್ಟ್ ನೋಡಬೇಕು. ನೀವೇ ನೋಡ್ತಾ ಇರ್ಬೋದು ಇದ್ರ ಟೇಸ್ಟ್ ಎಲ್ಲ ಹೇಗಾಗುತ್ತೆ ಅಂತೇಳಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ಮೇಲೆ ಎಲ್ಲ ಸ್ವಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೇಯಿಸ್ಕೊಂತಿಗೇನೋ ಉಪ್ಪು ಹಾಕ್ಕೊಂಡಿದ್ದೆ ನಾನು. ಹಾಗಾಗ್ಬಿಟ್ಟು ಇದು ಯಾಕಂದ್ರೆ ಚಪಾತಿಗೆ ಪೂರಿಗೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಇರಬೇಕು, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಕಡಲೆಕಾಳು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ನೀರು ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದೆ ನಾನು. ಸ್ವಲ್ಪ ಲೈಟಾಗಿ ಏನಾದರೂ ನಿಮಗೇನೋ ಸಂಶಯ ಇದ್ದರೆ ಈ ರೀತಿಯಾದ ಒಂದು ಸೋಸ್ ಅದಿರುತ್ತಲ್ವಾ, ಚಾ ಸೋಸ್ ಅದು ಅಥವಾ ಏನಾದರೂ ಅದರಿಂದ ಚಾ ಸೋಸ್ ಅದರಲ್ಲಿ ಕೂಡ ನೀವು ಸೋಸ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೋಬೇಕು. ನೀವು ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ, ಯಾಕಂದರೆ ಅದು ಒಂದು ಮಸಾಲೆ ಎಲ್ಲ ಈ ಕಡಲೆಕಾಳಿಗೆ ಏನದು ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ನಾನು ಲೈಟಾಗಿ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡೆ. ಇವಾಗ ನಾನು ನಿಮಗೆ ಹೇಳೋದು ಮರ್ತಿದ್ದೆ, ಒಂದಿದರಲ್ಲಿ ನೀವು ಸ್ವಲ್ಪ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ತೊಗೊಂಡು ನಾನು ಇವಾಗ ಹಸಿ ಮೆಣಸಿನ್ಕಾಯಿನ, ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಬಾಯಲ್ಲಿ ಸಿಗ್ತಾ ಇದ್ದರೆ. ಸೊ ಇವಾಗ ನಾನು ಒಂದು 3-4 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಅರ್ಧಂಬರ್ಧ ಫ್ರೈ ಆಗಬೇಕು, ಯಾಕಂದರೆ ಫುಲ್ ಆದರೆ ಇದು ಟೇಸ್ಟು ಇರೋಲ್ಲ, ಖಾರ ಇರೋದಿಲ್ಲ. ಸೊ ಹಾಗಾಗಿಬಿಟ್ಟು ಇವಾಗ ನಾನು, ಇವಾಗ ನೀವು ನೋಡ್ತಾ ಇರ್ಬೋದು ಕರಿ ಆಲ್ಮೋಸ್ಟ್ ಫುಲ್ ರೆಡಿ ಆಗಿದೆ. ಫ್ರೆಂಡ್ಸ್, ಇದು ಫೈನಲಿ ರೆಡಿ ಆಗಿದೆ ಈ ಕುರ್ಮಾ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು, ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.